मान्य सभाध्यक्ष मान्य मुख्यमंत्री प्रश्न संख्या 23 ಅನ್ನು ಕೇಳಲು ಬಯಸುತ್ತೇನೆ ಮುಖ್ಯಮಂತ್ರಿಗಳು ಮಾನ್ಯ ಸಭಾಧ್ಯಕ್ಷರೇ ಉತ್ತರ ಒದಗಿಸಲಾಗಿದೆ ಓಕೆ ಸುರೇಶ್ ಕೇಳಿ ಉಪಪ್ರಶ್ನೆ ಮಾನ್ಯ ಸಭಾಧ್ಯಕ್ಷರೇ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರವೇನೋ ಕೊಟ್ಟಿದ್ದಾರೆ ಮಾನ್ಯ ಸಭಾಧ್ಯಕ್ಷರೇ ಆದರೆ ಇಲ್ಲಿ ನನ್ನ ಕ್ಷೇತ್ರದಲ್ಲಿ ಏನು ನಡೀತಾ ಇದೆ ಅಂದರೆ ಹೊಸದಾಗಿ ಬಹಳಷ್ಟು ಕಡೆ ನಾವು ಕಾಡಿಬೇಡಿ ಸರ್ಕಾರದಲ್ಲಿ ಅದು ಹೇಳಿ ಕೇಳಿ ನಾನು ಕಾಂಗ್ರೆಸ್ ಶಾಸಕ ಅಧ್ಯಕ್ಷರೇ ಆದ್ರೂ ಮುಖ್ಯಮಂತ್ರಿಗಳಲ್ಲಿ ಮಾನ್ಯ ಕಂದಾಯ ಸಚಿವರಲ್ಲಿ ಇವ್ರ ಹತ್ರ ಎಲ್ಲ ನಾನು ಕಾಡಿಬೇಡಿ ಏನೋ ಹೋಗಿ ದುಡ್ಡು ತಗೊಂಡೋಗಿ ರಸ್ತೆಗಳನ್ನ ಹಾಕ್ತೀನಿ ಅಧ್ಯಕ್ಷರೇ ಹಾಕ್ಸಿ ಒಂದು 2 ದಿವಸಕ್ಕೆ 3 ದಿವಸಕ್ಕೆ 1 ತಿಂಗಳಿಗೆ 2 ತಿಂಗಳಿಗೆ ಮತ್ತು ಈ OFC ಕೇಬಲ್ ಡಿಪಾರ್ಟ್ಮೆಂಟ್ ಅಂತಾನೆ BBMP ಒಂದು ಹೊಸ ಇಲಾಖೆ ಯಾವುದೋ ಒಂದು ಅಲ್ಲಿ ಇದೆ ಅದಕ್ಕಾಗಿ ಅಂಡರ್ಗ್ರೌಂಡ್ ಕೇಬಲ್ಸನ್ನು ಹಾಕಬೇಕಾಗ್ತದೆ ಅದಕ್ಕೊಂದು ಸೆಕ್ಷನ್ನು ಕಾರ್ಪೊರೇಷನಲ್ಲಿದೆ ಅವರು ರೂಲ್ಸ್ ಇದೆ ಆ ರೂಲ್ಸ್ ಪ್ರಕಾರ ಪರ್ಮಿಷನ್ ಕೊಡ್ತಾರೆ ಇಲ್ಲಿ ಹೆಬ್ಬಾಳ ಮತಕ್ಷೇತ್ರದಲ್ಲಿ ಸುಮಾರು 90,000 ಮೀಟರ್ ಅಂದರೆ 90 ಕಿಲೋಮೀಟರು ಅದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಅದು 3 ವರ್ಷದಲ್ಲಿ ಮಾಡುವಂಥದ್ದು ಅದು ಮಾಡುವಂಥ ಸಂದರ್ಭದಲ್ಲಿ ಸುಮಾರು 1.25 ಕಿಲೋಮೀಟರು ಎಕ್ಸೆಸ್ ಮಾಡಿದ್ದಾರೆ ಕೇಳಿದ್ದಾರೆ ಅವರು ಎಕ್ಸೆಸ್ ಆಗಿದೆಯಾ ಅಂತ ಅನಧಿಕೃತವಾಗಿ ಆಗಿದೆಯಾ ಅಂತ ಕೇಳಿದ್ದಾರೆ ಅದರಲ್ಲಿ 1.25 ಮೀಟರ್ಸ್ ಎಕ್ಸೆಸ್ ಆಗಿದೆ ಅನ್ನೋದನ್ನು ಕೂಡ ಒಪ್ಪಿದ್ದೇವೆ ಆದರೆ ಅದಕ್ಕೇನು ಶಿಕ್ಷೆ ಅಂತ ಸುಮಾರು 5 FIR ಅವ್ರ ಮೇಲೆ 1 ಕೋಟಿ ರೂಪಾಯಿ ಫೈನನ್ನು ದಂಡ ಕಟ್ಟಿ ವಸೂಲು ಮಾಡಿದ್ದೆ ಈ ಏನು ಈ ಹಾರಿಜೆಂಟಲ್ ಡ್ರಿಲ್ಲಿಂಗ್ ಮೆಷಿನ್ ಅಂತ ಇದೆ ಮನ ಸಬ್ದ ಅದನ್ನು ಉಪಯೋಗ ಮಾಡ್ಕೊಂಡು ಮಾಡಬೇಕು ಅಂದರೆ ರಸ್ತೆ ಭಾಳ ಹಾಳಾಗಲ್ಲ ಆದರೆ ಕೆಲವು ಸಂದರ್ಭಗಳಲ್ಲಿ ಅದನ್ನು ಸಮರ್ಪಕ ಉಪಯೋಗ ಮಾಡ್ದೇ ಮ್ಯಾನ್ಯುವಲ್ ಎಲ್ಲ ತೆಗೆದು ಅಕ್ಕಪಕ್ಕದ್ದು ಕೂಡ ಹಾಳು ಮಾಡ್ತಾಯಿದ್ದಾರೆ ನಮ್ಮ ಗಮನಕ್ಕೆ ಬಂದಿದೆ ಅದಕ್ಕಾಗಿ ಸ್ಟ್ರಿಕ್ಟಾಗಿ ನಾವು ಕಾನೂನು ಮಾಡಿದ್ದೇವೆ ಮತ್ತು ಯಾರು ಕೇಬಲ್ ಹಾಕ್ತಾರೆ ಅವರೇ ರಸ್ತೆ ನಿರ್ಮಾಣ ಮಾಡಬೇಕು ಅಂತ ಅವ್ರಿಗೆ ನಾವು ಆದೇಶ ಕೊಟ್ಟಿದ್ದೀವಿ ಅನಧಿಕೃತವಾಗಿ ಏನಾಗಿದೆ ಅದು ಅವರೇ ಮಾಡಬೇಕಾಗ್ತದೆ ಅಧಿಕೃತವಾಗಿರೋದನ್ನು ನಾವು ದುಡ್ಡು ಕಟ್ಟಿಸ್ಕೊಂಡು ನಾವು ರಸ್ತೆ ನಿರ್ಮಾಣ ಮಾಡ್ತೀವಿ ಈಗ ಏನು OFC ಕೇಬಲ್ ಅವರಲ್ಲಿ ಹಾಕಿದೆ ಆ ಕಾಮಗಾರಿ ನಾವು ಕೈಗೆತ್ತಿಕೊಂಡಿದ್ದೇವೆ ಅದನ್ನು ಸಂಪೂರ್ಣವಾಗಿ OFC ಕೇಬಲ್ 90 ಕಿಲೋಮೀಟರ್ಸ್ ಏನು ಹಾಕಿದ್ದಾರೆ ಅದನ್ನು ರಸ್ತೆ ಟಾರ್ ಏನು ಮಾಡಬೇಕು ಆ ಕೆಲಸ ನಾವು ಮಾಡ್ತೀವಿ ಓಕೆ ಏನು ಮಾನ್ಯ ಸಭಾಧ್ಯಕ್ಷ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಒಂದು ನಂದೊಂದು ಸಮಸ್ಯೆ ಹೇಳ್ತೀನಿ ಸಭಾಧ್ಯಕ್ಷ ಇದು DLP ಅಂತ ಕಾನೂನು ಇದೆ ಸಭಾಧ್ಯಕ್ಷರೇ ಅಂದರೆ ಡಿಫೆಕ್ಟ್ ಲಿಯಬಿಲಿಟಿ ಪೀರಿಯಡ್ ಅಂತ ಒಂದು ಸರಿ ರಸ್ತೆ ಕಾಮಗಾರಿ BBMP ವತಿಯಿಂದ ಆದಮೇಲೆ 2 ವರ್ಷಗಳ ಕಾಲ ಅವಧಿಯಲ್ಲಿ ಯಾವುದೇ ಇಲಾಖೆಗೆ ಪರ್ಮಿಷನ್ ಕೊಡಬಾರ್ದು ಅಂತ ಅಂದರೆ ಸರ್ಕಾರಿ ಸಂಸ್ಥೆಗಳು ಬಿಟ್ಬಿಡೋಣ ಅಧ್ಯಕ್ಷರೇ ನಮ್ಮ BWSSB ಆಗ್ಬೋದು ಬೆಸ್ಕಾಮ್ ಆಗ್ಬೋದು ಮತ್ತು ನಮ್ಮ BBMP ಆಗ್ಬೋದು ಅವರು ಮಾಡ್ಕೊಂಡು ನಮಗದು ಅನುಕೂಲ ಆಗುವಂಥದ್ದು ಸಾರ್ವಜನಿಕರಿಗೆ ಅನುಕೂಲ ಆಗುವಂಥದ್ದು ಹಂಗಾದರೆ ಈ DLP ಅನ್ನೋ ಕಾನೂನು ಮಾಡೋದ್ರಲ್ಲಿ ಪ್ರಯೋಜನ ಏನಿದೆ ಸಭಾಧ್ಯಕ್ಷ ಮಾನ್ಯ ಮುಖ್ಯಮಂತ್ರಿಗಳು ನಾನು ಸಲಹೆ ಕೊಡ್ತಾ ಇದ್ದೀನಿ ಈ ಪಿರಿಯಡ್ ಏನಿದೆ ಈ ಡಿಫೆಕ್ಟ್ ಲಿಯಬಿಲಿಟಿ ಪಿರಿಯಡ್ ಈ 2 ವರ್ಷದ ಕಾಲದ ಅವಧಿಯಲ್ಲಿ ಅಟ್ಲೀಸ್ಟ್ ಆ ಟೈಮಲ್ಲಾದ್ರೂ ತಾವು ಮುಖ್ಯಮಂತ್ರಿಗಳು BBMPಗೆ ಆದೇಶ ಕೊಡಬಾರ್ದು ಆ ಸಮಯದಲ್ಲಾದ್ರೂ ರಸ್ತೆ ಅಗತ ಮಾಡಬಾರ್ದು 2 ವರ್ಷಗಳ ಕಾಲ ಅಂತ ಹೇಳಿ ಮುಖ್ಯಮಂತ್ರಿಗಳು BBMPಗೆ ಆದೇಶ ಕೊಡಬೇಕು ಅಂತ ನಾನು ಮನವಿ ಮಾಡ್ಕೊತಾ ಇದ್ದೀನಿ ಸಭಾಧ್ಯಕ್ಷರೇ ಮಾನ್ಯ ಸಭಾಧ್ಯಕ್ಷರೇ ಇದು ಹಿಂದೆ ಎಲ್ಲ ಕೊಟ್ಟಿರುವಂಥದ್ದು ಅದಕ್ಕಾಗಿ ಈಗ ನಾವೇನು ಮಾಡ್ತಾ ಇದ್ದೇವೆ ಅಂತಂದರೆ ಯಾವುದಾದ್ರೂ ಒಂದು ರಸ್ತೆ ಮಾಡಬೇಕಾದ್ರೆ ಎಲ್ಲ ಕ್ಲಿಯರೆನ್ಸ್ಗಳನ್ನು ತೆಗೆದುಕೊಳ್ಬೇಕು ಮತ್ತು ಅಂಡರ್ಗ್ರೌಂಡ್ ಕೇಬಲ್ ಏನೇನು ಹಾಕ್ತಾರೆ ಅವೆಲ್ಲವೂ ಕೂಡ ಕಾಮಗಾರಿ ಮುಗಿದ ಮೇಲೇ ರಸ್ತೆಗಳು ಮಾಡಬೇಕು ಅಂತ ನಾವೊಂದು ತೀರ್ಮಾನ ಮಾಡಿದ್ದೇವೆ ಆ ರೀತಿ ಎಲ್ಲ ಇಲಾಖೆ ಅಂದರೆ BWSS ಇರ್ಬೋದು ಹೆಸ್ಕಾಮ್ ಇರ್ಬೋದು ಕೇಬಲ್ ಇರ್ಬೋದು ಅವ್ರ ಹತ್ರ ನಿಮ್ಮ ಕೇಬಲ್ ಇದೆಯೋ ಇಲ್ಲೋ ನಿಮ್ಮದೆಲ್ಲ ಇಲ್ಲಿ ರಸ್ತೆ ಮಾಡಿದರೆ ನಮ್ಮ ಮತ್ತೆ ಆಗೋಕ್ಕೆ ಅವಕಾಶ ಇಲ್ಲ ಅನ್ನೋದನ್ನು ಖಾತ್ರಿ ಮಾಡಿಕೊಂಡು ಇನ್ಕ್ಲೂಡಿಂಗ್ ಲ್ಯಾಂಡ್ ಎಕ್ವಿಜಿಷನ್ ಭಾಳ ಕಡೆ ಲ್ಯಾಂಡೇ ಇರೋದಿಲ್ಲ ಅಲ್ಲೆಲ್ಲ ರಸ್ತೆಗಳಾಗ್ತಾ ಇದೆ ಬೆಂಗಳೂರಲ್ಲಿ ಅದನ್ನು ಕೂಡ ಇನ್ಕ್ಲೂಡಿಂಗ್ ಲ್ಯಾಂಡ್ ಎಕ್ವಿಜಿಷನ್ ಖಾತ್ರಿ ಮಾಡಿಕೊಂಡು ಎಲ್ಲವನ್ನು ಆದಮೇಲೆ ರಸ್ತೆ ಮಾಡಬೇಕನ್ನುವಂಥದ್ದು ಈಗ ಹೊಸದಾಗಿ ನಾವು ತೀರ್ಮಾನ ಮಾಡಿದ್ದೇವೆ ಮಾನ್ಯ ಸಭಾಧ್ಯಕ್ಷರೇ ಡಿಫೆಕ್ಟ್ ಲಯಬಿಲಿಟಿ ಪಿರಿಯಡ್ದೇನಿದೆ ಖಂಡಿತವಾಗೂ ನಾವು ಒಪ್ಕೊಳ್ತೀನಿ ಅದು 2 ವರ್ಷ
ಆ ಲಯಬಿಲಿಟಿ ಆ ಕಾಂಟ್ರಾಕ್ಟರ್ದಾರ ಇರೋದ್ರಿಂದ ಈ ಮಧ್ಯೆ ಬೇರೆಯವರು ಇದನ್ನು ಮಾಡಿದರೆ ಕಷ್ಟ ಆಗ್ತದೆ. ಅದಕ್ಕಾಗಿ ಈಗ ಯಾರು ಕೇಬಲ್ ಹಾಕ್ತಾರೆ ಅವರೇ ರಸ್ತೆ ಮಾಡಬೇಕು ಅಂತ ಕೂಡ ನಾವು ಆದೇಶವನ್ನು ಮಾಡಿದ್ದೇವೆ. ಇಲ್ಲಿ ಏನು ಅಂತಂದರೆ ಒಟ್ಟು 90 ಕಿಲೋಮೀಟರ್ ಅದರಲ್ಲಿ 71 ಕಿಲೋಮೀಟರು ರೋಡ್ ಏನಾಗ್ತಿತ್ತು ಅದು ರಿಪೇರಿ ಆಗಿದೆ. ಇನ್ನು 8 ಕಿಲೋಮೀಟರು ನಾವು ಈಗ ಕೆಲಸ ಮಾಡಬೇಕಾಗಿದೆ. ಇನ್ನು 3 ಕಿಲೋಮೀಟರು ಇನ್ನು ಕೇಬಲ್ ಹಾಕಿಲ್ಲ. ಒಟ್ಟಾರೆ ಅವ್ರದ್ದೇನು 90 + 1.25 ಏನಿದೆ ಅದು ಸಂಪೂರ್ಣ ರಿಪೇರಿ ಮಾಡಿಸ್ಕೊಡುವಂಥದ್ದನ್ನು